ತಗೊಳ್ಳಿ. ನೀನು ನನಗೆ ಸರ್ವಿಸ್ ಮಾಡ್ತಾ ಇದೀಯಾ? ನಿಜಾನ ಕನ್ಸ? ನಾನೇ ನಿಮ್ ಕಾಲೊತ್ತಾ ಕೂತ್ಕೋತೀನಿ ಅಂತ ಹೇಳಿಲ್ಲ. ಅಳಿಯಂದರಿಗೆ ಕೊಟ್ಬಾ ಅಂತ ನಮ್ಮಅಮ್ಮ ಬಲವಂತ ಮಾಡಿದಕ್ಕೆ ತಗೊಂಡ್ ಬಂದಿದ್ದು. ಹಂಗಂದ್ರೆ ನನ್ ಮೇಲೆ ಪ್ರೀತಿ ಏನಿಲ್ಲ ನಿಂಗೆ? ನಮ್ಮ ಮಧ್ಯ ಪ್ರೀತಿಗೆ ಜಾಗ ಇಲ್ಲ ಅಂತ ನೀವೇ ಹೇಳ್ತಿರ್ತೀರಲ್ವಾ? ಸಂತೋಷ ನೆನ್ಪಿಟ್ಕೊಂಡಿರೋದಕ್ಕೆ. ಚೆನ್ನಾಗಿದ್ಯಾ? ಕಜ್ಜಾಯ ಚೆನ್ನಾಗಿಲ್ಲ ಅನ್ನೋರ್ಯಾರ? ಅಮ್ಮ ಮಾಡಿರೋದ್ರಿಂದ ಚೆನ್ನಾಗೇ ಇರತ್ತೆ ಚಿಕ್ಕ ಯಜಮಾನ್ರೆ. ನಾನ್ ಕೇಳ್ತಿರೋದು ಇದ್ರ ಬಗ್ಗೆ. ಚೆನ್ನಾಗಿದೆ ನೋಡ್ದೇನೆ ಹೇಗ್ ಹೇಳ್ತೀರಾ? ಅವಾಗ್ಲೇ ಬಾಕ್ಸ್ ಓಪನ್ ಮಾಡಿ ಕಣ್ಣು ಮಿಟಕ್ಸೆ ನೋಡ್ತಾ ಇದೆಯಲ್ಲ, ಅವಾಗ್ಲೇ ನೋಡ್ದೆ. ನನ್ ಮುಖಾನ? ಅದೇನ್ ಚೆನ್ನಾಗಿದೆ ಅಂತ ಅಂದ್ರೆ ನಾನ್ ನೋಡಕ್ ಚೆನ್ನಾಗಿಲ್ವಾ? ಹಲೋ, ಹಾಗ್ ನೋಡೋದು ಏನ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದು ಕಣೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳು, ಕಿರ್ಚಾಡ್ಬೇಡ. ಅಷ್ಟೇ ಬಿಡಿ, ನಿಮ್ಗೆ ಪ್ರೀತಿಯಿಂದ ಮಾತಾಡ್ಸಕ್ ಬಂದಿದ್ರೆ ನನಗೆ ಯಾಕೆ ಕಷ್ಟ ಇರ್ತಿತ್ತು? ಏನ ಹೇಳು ಸುಮನ, ನಿಮ್ ಅಮ್ಮನ ಹೋಲಿಕೆ ನಿಂಗೆ ಒಂದು ಕೂಡ ಬಂದಿಲ್ಲ ಕಣೆ. ಹೌದಾ? ಹೋಗ್ಲಿ, ನಮ್ಮ ಅಪ್ಪನ ಹೋಲ್ತೀನಿ ಅಂತೀರಾ? ಸತ್ಯರೋ ಆ ಮಹಾನ್ ಭವನ್ ಬಗ್ಗೆ ಯಾಕೆ ಬಿಡು? ಈಗ ನಾನು ಹೇಳ್ತಿರೋದು, ನಿಮ್ ಅಮ್ಮನ ತರ ನಿಂಗೆ ತಾಳ್ಮೆ ಇಲ್ಲ, ಅಡುಗೆನೂ ಮಾಡಕ್ ಬರಲ್ಲ. ಹಂಗ್ ನೋಡಕ್ ಹೋದ್ರೆ ಅವ್ರಿಗೂ ನಿನ್ಗೂ ರಕ್ತ ಸಂಬಂಧ ಬಿಟ್ರೆ ಬೇರೆ ಏನು ಕನೆಕ್ಷನ್ ಇಲ್ಲ. ಪರವಾಗಿಲ್ಲ, ನಿಮ್ ಅಬ್ಸರ್ವೇಶನ್ಗೆ ಧನ್ಯವಾದ. ಏನು ಕೋಪ ಬರ್ತಿದ್ಯಾ? ಸ್ವೀಟ್ ತಿನ್ನು. ಏನ್ ಬೇಕಾಗಿಲ್ಲ, ನಿನ್ನ ಇಷ್ಟ. ಅರೆ, ಈ ಪೆಟ್ಟಿಗೆ ಎಲ್ಲಿಗೆ ಬಂತು? ಹಾ, ಅದಕ್ಕೆ ಕೈಕಾಲಿರೋದ್ರಿಂದ ನಡ್ಕೊಂಡ್ ಬಂದಿದೆ. ಈ ತರ ಜೋಕ್ ಮಾಡಿದ್ರೆ ನಂಗ್ ಕೋಪ ಬರತ್ತೆ. ಕೇಳದ್ನ? ನಾನು ನಿನ್ನ ಕೇಳದ್ನೇನೆ? ನನ್ನಷ್ಟಕ್ಕೆ ನಾನೇ ಅನ್ಕೊಂಡ್ರು, ನಿನ್ ಸಿಟ್ ಬರುತ್ತೆ ಅಲ್ವಾ? ಸರ್ಕ ಇದನ್ನ ರೂಮಲ್ಲಿ ಇಡಬಾರ್ದು. ನಿಮ್ಗೆ ಇಷ್ಟ ಬಂದಿದ್ ಕಡೆ ಹೋಗಿ ಇಟ್ಕೊಳ್ಳಿ. ಇದ್ರಲ್ಲಿ ನೆಕ್ಲೆಸ್ ಇಲ್ಲ. ಏನ ಇಲ್ಲಿ ನೋಡಿ ಚಿಕ್ಕ ಯಜಮಾನ್ರೆ, ಇದ್ರಲ್ಲಿ ನೆಕ್ಲೆಸೇ ಇಲ್ಲ. ಏನಾಯ್ತು ಮತ್ತೆ? ಅಬ್ಬಾ, ನನಗೂ ಅದೇ ಗೊತ್ತಾಗ್ತಾ ಇಲ್ಲ ರೀ. ನೀನ್ ಅದನ್ನ ಎಲ್ಲಿ ಬೀಳಿಸ್ಕೊಂಡ್ಯೋ ಏನೋ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಮತ್ತೆ ಏನ ನಿಂದು? ಆ ಬಾಕ್ಸ್ ಓಪನ್ ಮಾಡಿ. ಇದ್ರಲ್ಲಿ ಹೇಗಿರುತ್ತೆ ನೀನು ನಿನ್ ಡೌಟ್ಸು. ನನಗೆ ನೆಕ್ಲೆಸ್ ಕೊಟ್ಟಾಗ ನೀವು ಸಂತೋಷ ಪಡೋದ್ ಬಿಟ್ಟು ಅದ್ಯಾವ ಗರ್ಲ್ ಫ್ರೆಂಡ್ಗೆ ಹೋಗಿ ಇದನ್ ಕೊಡ್ಬೇಕು ಅಂತ ಆ ಬಾಕ್ಸ್ ಅಲ್ಲಿ ಇಟ್ಕೊಂಡು ಹೋಗ್ತಿದ್ದೀರಾ? ಏಯ್ ಹುಚ್ಚ ಏನು ನಿಂಗೆ? ನೀವೇನು ಮಾತಾಡ್ಬೇಡಿ, ನನ್ಗೆ ಅನುಮಾನ ಬಂದು ಕೇಳಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಇದನ್ನ ಯಾರ್ಗ ಕೊಟ್ಬಿಡ್ತಿದ್ರಿ ನೀವು. ಈ ಪೆಟ್ಟಿಗೆ ರೂಮ್ ಒಳಗೆ ಬಂತು, ಇದ್ರಲ್ಲಿ ನೆಕ್ಲೆಸ್ ಹೇಗೆ ಸೇರ್ಕೋತು ಅಂತ ಒಂದು ಅರ್ಥ ಆಗ್ತಿಲ್ವಲ್ಲ. ಗಾಯತ್ರಿ ದೇವಿಯವರೇ, ನೀವು ಪುನರ್ಜನ್ಮ ಪಡೆದು ಎಲ್ಲಿದ್ದೀರೋ ಇನ್ನೂ ಗೊತ್ತಿಲ್ಲ, ಆದರೆ ನೀವು ಈ ಮನೆಗೆ ಆದಷ್ಟು ಬೇಗ ಬ ಸೊಸೆಯಾಗಿ ಓಡಾಡ್ಕೊಂಡಿರೋ ನನ್ನ ಚಿಕ್ಕ ಮಗಳು ಸುಮನಗೇನಾದರೂ ಹೆರಿಗೆ ಆದರೆ ನಿಮಗೆ ಮಾತ್ರ ಅಲ್ಲ, ಈ ಮನೆಗೆ ಅನಿಷ್ಟ.
ಕೃಷ್ಣ ಕಲ್ಲಿಂದ ಗರ್ಭ ಧರಿಸಿರೋ ಸುಮನ ಪಾಪ ಪರಿಹಾರ ಮಾಡೋಕ್ಕೂ ಮೊದಲೇ ಆ ಕಲ್ಲು ಚೂರ್ ಚೂರಾಗಿ ಬಂಗಾರದ ಹಾವು ಹೊರಗಡೆ ಬರೋ ಹಾಗೆ ಮಾಡಿ ದೊಡ್ಡ ತಪ್ಪು ಮಾಡಿದಾಳೆ. ಡಮೋ ಡಮ್ಮ ಡಮೋ ಡಮ್ಮ. ಏ ಡಮಕ, ಯಾಕೆ ಹಾಕುಕೊಂಡೆ? ಏನ್ ನಡೆಯುತ್ತೋ ಅಂತ. ಏನಾದ್ರೂ ಆದ್ರೆ ಕೂಗ್ಬೇಕು. ಆಗೋಕ್ ಮುಂಚೆ ಕೂಗ್ತಾ ಇದೆಯಲ್ಲ, ಯಾಕೆ? ಅಪಾಯ ಇದೆ ಅಂತಂದ್ರೆ ನೈನಮ್ಮ ಹೇಳ್ತಾ ಇರ್ತಾನೆ. ಆ ವಿಷಯ ಹೆತ್ತ ತಾಯಿ ಗೊತ್ತಿಲ್ಲದೆ ಇರಲ್ವಲ್ಲ? ಆ ವಿಷಯ ನಮ್ಮಮ್ಮಂಗ್ ಗೊತ್ತಾದ್ಮೇಲೆ ಎಲ್ರಿಗೂ ಗೊತ್ತಾಗಿತ್ತು. ಇಲ್ಲಿಗ್ ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ ಈ ಡಮ್ಮಕ್ಕ. ನಮ್ಗೆ ಯಾರಿಗೂ ಏನೂ ಆಗಲ್ಲ, ಸುಮ್ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ವಿಕ್ರಾಂತ್, ಸುಮನ ಆ ಬಾಕ್ಸ್ ಹಿಡ್ಕೊಂಡು ಓಡಾಡ್ತಿದ್ದಾಳೆ, ಅದನ್ನ ತೆಗೆದು ಮೊದಲು ಅವಳು ಕತ್ತಿಗೆ ಹಾಕು. ನಾನಾ? ನೋ ಬ್ರೋ. ಯಾಕೋ ನಾಚ್ಕೋತಿದ್ಯಾ? ಇದು ನಾಚಿಕೆ ಅಲ್ಲ. ಸಿಟ್ಟು, ನನ್ ಮಾತು ಕೇಳಿ ಬಾವಾ. ನಿಮ್ ತಮ್ಮನ್ಗೆ ನನ್ ಕಂಡ್ರೆ ಆಗಲ್ಲ, ಇನ್ನೊಂದ್ ಕತ್ತಿಗೆ ನೆಕ್ಲೆಸ್ ಬೇರೆ ಹಾಕ್ತಾರಾ? ಸುಮನ, ಏನಿದು? ಅಮ್ಮಂಗೆಲ್ಲ ಗೊತ್ತು ಬಿಡಕ್ಕ, ನಮ್ ಸಂಸಾರನು ನಿನ್ ತರನೇ ಚೆನ್ನಾಗಿದ್ದಿದ್ರೆ ಬಂಗಾರದ ಸರ ಮಾಡಿಸ್ಕೊಂಡ್ ಬರ್ತಿದ್ಲು. ನೀವಿಬ್ರು ಚೆನ್ನಾಗಿರೋದಕ್ಕೆ ಪಾಪ ಅವ್ರು ಸಾಲ ಮಾಡ್ಬೇಕಾ ಸುಮನ? ಗಲಾಟೆ ಯಾಕೆ ಬಿಡಮ್ಮ, ಆ ನೆಕ್ಲೆಸ್ ನಾನೇ ಹಾಕ್ತೀನಿ. ಸುಮನ, ಅದನ್ನ ಕೊಡಿಲಿ. ಡಮ್ಮೋ ಡಮ್ಮ. ಈಗ ಮತ್ತೆ ಏನಾಯ್ತಮ್ಮ? ರಾಹುಕಾಲ ಬಂತು, ಈಗ ಒಡವೆ ಸರ ಎಲ್ಲ ಹಾಕ್ಬಾರ್ದು. ಅಷ್ಟೇ ಬಿಡು ಶ್ಯಾಮ್ಲಮ್ಮ, ನೀನ್ ಪ್ರೀತಿಯಿಂದ ತಂದಿರೋದನ್ನ ಮುಹೂರ್ತ ನೋಡಿ ಹಾಕೋತಾಳೆ ಸೊಮ್ಮಿ. ಸರಿ, ಇನ್ನೊಂದು ವಿಷಯ. ತಾತ ನಿನ್ಗೆ ಮುಖ್ಯವಾದ ವಿಚಾರ ಹೇಳೋಕ್ ಹೇಳಿದಾರಮ್ಮ. ನಿನ್ಗೆ ಸರ್ಪದೋಷ ಇದೆಯಂತೆ. ನನಗೆ ಸರ್ಪದೋಷ ಇದೆಯಾ? ಹಾಗಾದ್ರೆ ನೈನಿಯಿಂದನೇ ಬಂದಿರತ್ತೆ. ಸುಮನ, ಅವಳಿಂದ ಯಾಕೆ ಬರುತ್ತೆ? ಹಾವ್ಗೆ ನಾಗರಾಜ ಅಂತ, ಆ ಮಗುಗೆ ಮಾವ ಅಂತ ಆಗಾಗ ಮನೆ ಕರೀತಾರ್ತಾಳೆ ನಿಮ್ ಹೆಂಡತಿ. ಅದರಿಂದನೇ ಮೋಸ್ಟ್ಲಿ ನನಗೆ ದೋಷ ಬಂದಿರಬೇಕು. ಮೂಗ್ ಜೀವಿಗಳನ್ನ ಕೂಡ ಅದಕ್ಕೆ ಪ್ರೀತಿಸ್ತಾರೆ. ನೀನ್ ಹಾಗಲ್ಲ, ಮನುಷ್ಯರು ಕೂಡ ನಿನ್ನ ಹತ್ರ ಮಾತಾಡೋದೆ ವೇಸ್ಟ್ ಅನ್ನೋ ತರ ಮಾಡ್ತೀಯ. ವಿಕ್ರಾಂತ್ ಅವರೇ, ನಾಗದೋಷ ಪರಿಹಾರಕ್ಕೆ ಅಂತ ಶಾಂತಿ ಪೂಜೆ ಮಾಡಿಸಿದ್ರೆ ಸಾಕು. ಚಿಕ್ಕ ಪೂಜೆ ಎಲ್ಲ ಯಾಕೆ ಮಾಡ್ಬೇಕು? ಆಶ್ಲೇಷ ಬಲಿ ಪೂಜೆನೆ ಮಾಡೋಣ. ಭಯ ಆಗೋ ತರ ಪೂಜೆ ಏನ್ ಮಾಡ್ಬೇಡಿ. ಪೂಜೆಗೆ ನೈವೇದ್ಯ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡಿ. ಮೊದ್ಲು ಊರಿಂದ ಬಂದವ್ರಿಗೆ ಊಟ ಹಾಕಿ. ಸರ್, ಊಟ ಮಾಡೋಣ ಬನ್ನಿ. ಹಾ, ನಡೀರಿ ನಡೀರಿ. ನೈನಿ ಅಡಿಗೆ ಮಾಡಿದ್ರೆ ನಾನ್ ವೆರೈಟಿ ಕರೀಸ್ ಮಾಡಿದೀನಿ. ನಾವ್ ತಿನ್ಬಹುದಾ? ಅದನ್ ತಿಂದ್ರೆ ಇನ್ನೇನು ತಿನ್ನಲ್ಲ. ತಿನ್ನಕ್ಕಿದ್ರೆ ತಾನೆ, ಬನ್ನಿ ಬನ್ನಿ ಬನ್ನಿ. ದೊಡ್ಡ ಮಾತೆ, ನಿಮ್ ಚೀಲ ತಗೊಳ್ಳಿ, ಇಲ್ಲಿಂದ ಹೊರಡಿ.
ಅದೇನಪ್ಪ, ಬೆಳಗ್ಗೆ ತಾನೇ ಬಂದಿದ್ದೀನಿ, ಆಗ್ಲೇ ಹೋಗು ಅಂತ ಹೇಳ್ತಾ ಇದ್ಯಾ? ಹೇಳೋದಿಕ್ ನಾವ್ಯಾರಮ್ಮ, ನೀನು ಮರು ಪ್ರಶ್ನೆ ಮಾಡಬಾರ್ದು. ಹಾಗಲ್ಲಮ್ಮ, ನನ್ನ ಮಕ್ಕಳು ಮೊಮ್ಮಕ್ಕಳು ಜೊತೆ ಎರಡು ದಿನನಾದ್ರೂ ಇದ್ದು ಹೋಗೋಣ ಅಂತ ಬಂದ್ರೆ? ಹಾಗಾದ್ರೆ 10 ದಿವಸ ಇರ್ಬೇಕಾಗತ್ತೆ. ಅಷ್ಟು ದಿನ ಯಾಕಿರ್ಬೇಕು? ಡಮ್ಮೋ ಡಮ್ಮ, ಪರವಾಗಿಲ್ಲ ಹೇಳು ನಂದೀಶಾ. ಯಾಕಂದ್ರೆ 10ನೇ ದಿನಕ್ಕೆ ನಿಮ್ಮ ಎರಡನೇ ಮಗಳಾದ ಸುಮನಾಗೆ 10ನೇ ದಿನದ ಕಾರ್ಯ ಮಾಡಬಹುದು ಅಂತ. ಅದೇನಪ್ಪ ಹಾಗೆ ಮಾತಾಡ್ತಾ ಇದೀಯಾ? ನೀವು ಹೆತ್ತ ಮಗಳನ್ನ ಅವಳು ಇನ್ನೊಂದು ಮಗುನ ಹೆರಬಾರ್ದು ಅಂತ ನೀವು ಸಾಯಿಸೋದಕ್ಕೆ ಬಂದಿದ್ದೀರಾ ಅಲ್ವಾ ಮಾತೆ? ನೀವು ಸುಮನನ್ ಕೊಲ್ಲಕ್ ಬಂದಿದ್ದೀರಂತ ನಮಗ್ ಗೊತ್ತು. ಯಾರು ನೀವು? ಹೇಗ್ ಗೊತ್ತಾಯ್ತು ಅಂತ ಕೇಳೋದಕ್ಕಿಂತ ಯಾರು ಅಂತ ಕೇಳಿದ್ರಲ್ಲ, ಅದಕ್ಕೆ ಸಂತೋಷ ಆಯ್ತು ಮಾತೆ. ನಾವು ಶಿವಭಕ್ತರು, ವಿಶಾಲಾಕ್ಷಮ್ಮನ ಆಜ್ಞೆ ಪ್ರಕಾರ ಇಲ್ಲಿದ್ದೀವಿ. ನಾನು ಈ ಮನೆ ಕ್ಷೇಮಕ್ಕೋಸ್ಕರ ಆ ಕೆಲಸ ಮಾಡಿದೆ. ಗೊತ್ತು ಮಾತೆ, ಆ ನವಿಲು ಎದೆ ಮೇಲೆ ಕೂತ್ಕೊಂಡ ಮೇಲೆ ನಿಧಾನವಾಗಿ ಉಸಿರು ಕಟ್ಟು ಅಂತ ಕೆಲಸನ ಶುರು ಮಾಡಿಬಿಡುತ್ತೆ. ಹೆತ್ತ ತಾಯಿಯಾಗಿ ನೀನು ಹೀಗೆ ಮಾಡಬಾರ್ದು. ಆದ್ರೆ ಎಲ್ರೂ ಕ್ಷೇಮಕ್ಕೋಸ್ಕರ ಈ ತ್ಯಾಗಕ್ಕೆ ಮುಂದಾಗಿದೆಯಂತ ಅರ್ಥ ಮಾಡಿಕೊಂಡು ನಿನ್ಗೇನ ವಾಪಸ್ ಹೋಗು ಅಂತಿರೋದು. ಏನೇನೋ ಯಾವಾಗ ಯಾವಾಗ ಆಗ್ಬೇಕೋ ಅದು ಹಾಗೆ ಆಗುತ್ತೆ ಮಾತೆ. ಗಾನವಿ, ಅಜ್ಜಿ ಎಲ್ಲಿದ್ದಾರೆ ಅಂತ ನೋಡ್ತಿದ್ದೆ ಅಲ್ವಾ, ಇಲ್ಲಿದ್ದಾರೆ ನೋಡು. ಮತ್ತೆ ಏನಿದು, ಬ್ಯಾಗ್ ಹಿಡ್ಕೊಂಡು ನಿಂತಿದ್ರ? ಊರಿಗೆ ಹೋಗ್ತಾ ಇದ್ದಾಳೇನೋ. ಇಷ್ಟು ಬೇಗ ಹೋಗ್ತೀಯಮ್ಮ ಯಾಕೆ? ಒಂದ್ 2 ದಿನ ಇದ್ಬಿಟ್ಟು ಹೋಗು. ಇಲ್ಲಮ್ಮ, ನಾನು ಹೊರಡ್ಬೇಕು. ನಾನು ಇಲ್ಲಿದ್ರೆ ಸುಮ್ನೆ ಹೊರೆ ಆಗ್ತೀನಿ. ನೀವೊಬ್ರು ಜಾಸ್ತಿ ಆಗಲ್ಲ ಚಿಕ್ಕಮ್ಮ. ಈ ಗಾಯತ್ರಿ ನಿಲಯ ಎಷ್ಟ್ ಜನರಿಗೆ ಆಶ್ರಯ ಕೊಟ್ಟಿದೆ ಗೊತ್ತಾ? ಮೊನ್ನೆ ತನಕ ನಮ್ಮತ್ತೆ ಫ್ಯಾಮಿಲಿ ಫ್ರೆಂಡ್ ಜಾಸ್ಮಿನ್ ಮತ್ತೆ ಜಶ್ವಂತ್ನ, ನಿನ್ನೆ ತನಕ ನನ್ ಗಂಡನ್ ಲವ್ವರು. ಏಯ್, ಲವ್ವರ್ ಅಲ್ಲ, ಗರ್ಲ್ ಫ್ರೆಂಡ್. ಎರಡಕ್ಕೂ ವ್ಯತ್ಯಾಸ ಏನು? ಇಬ್ರು ಪರ್ಸ್ ಖಾಲಿ ಮಾಡ್ಸೋರೇ ಅಲ್ವಾ? ಅದೃಷ್ಟ ಏನಂದ್ರೆ ನನ್ ಗಂಡನ ಹತ್ರ 1 ರೂಪಾಯಿನೂ ಇರಲ್ಲ. ಹೀಗೆ ಮನೆ ಗುಟ್ಟೆಲ್ಲ ಹೇಳಕ್ ಹೋಗ್ಬಾರ್ದಮ್ಮ. ನಾನು ಹೇಳ್ದೆ ಚಿಕ್ಕಪ್ಪ, ಈ ತರ ವಿಷಯನೆಲ್ಲ ಹೊರಗೋಗಿ ಹೇಳೋ ಅಷ್ಟು ಧೈರ್ಯ ನನಗಿದ್ಯಾ ಹೇಳಿ? ಹಾ, ನೆನ್ಪಾಯ್ತು, ನೀವು ದುರ್ದು ಆಂಟಿ ಕೂಡ ಅದೇ ಲಿಸ್ಟಿಗೆ ಸೇರ್ಕೋತಿರಲ್ವಾ? ಹಾಗ ಅನ್ಕೊಂಡ್ರೆ ನಂದೀಶ ಡಮ್ಮಕ್ಕ ಆಗಾಗ ಬರೋ ಆ ಮಗು ವಿಶಾಲಾಕ್ಷಿ ಹೀಗೆ ತುಂಬಾ ಜನ ಇದಾರೆ ಬಿಡಿ. ಅದಕ್ಕೆ ಲೈ ಹಸು ನೀಗ್ಸೋದಕ್ಕೆ ಈ ಮನೆ 24 ಗಂಟೆನೂ ತೆರೆದೇ ಇರುತ್ತೆ ಕಣೋ, ಮುಚ್ಚಲ್ಲ. ಅದನ್ನೇ ನಾನು ಹೇಳ್ತಿರೋದು ವಿಶಾಲ್. ಶ್ಯಾಮ್ಲಾ ಚಿಕ್ಕಮ್ಮ ಜೊತೆಗಿದ್ರೆ ನಮ್ಗೇನ್ ಭಾರ ಆಗಲ್ಲ ಅಲ್ವಾ? ಅದು ಬರೀ 4 ದಿನ ಅಷ್ಟೇ. ಇಷ್ಟರಲ್ಲೇ ನಡಿಬಾರ್ದು, ನಡ್ದು ಹೋಗ್ಬಿಡುತ್ತೆ ಮಾತೆ. ನೀನೊಬ್ಬ ಸಂಬಂಧ ಇಲ್ದೆ ಮಾತಾಡ್ತೀಯ ಕಣಯ್ಯ. ರಕ್ತ ಸಂಬಂಧದ ಬಗ್ಗೆ ಹೇಳ್ತಿದ್ದಾನೆ ನಂದೀಶ, ನಿನ್ಗ ಅರ್ಥ ಆಗಲ್ಲ ಬಿಡು. ನೀವಿಬ್ರು ಸುಮ್ನೆ ಇರಿ, ನಾನೇ ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಅಮ್ಮ, ಭಾನುವಾರದವರೆಗೂ ಆದ್ರೂ ಇರ್ಬೋದಲ್ವಾ? ನಾನು ಹೋಗ್ಬೇಕು ನೈನಿ. ನಾಳೆ ಪಕ್ಕದ ಮನೆ ವೆಂಕಮ್ಮನ್ ಮಗಳು ಮದುವೆ ಇದೆ, ದಾರೆಗೆ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಅಲ್ಲಿ ಮದುವೆ, ಇಲ್ಲಿ ಸಾವು, ಸರಿ ಹೋಯ್ತು. ನಿಮ್ಗೆ ನಿಮ್ ಚಿಕ್ಕ ಮಗಳು ಅಡ್ಗೆ ಮಾಡ್ಬೇಕು ಅಂತಿದ್ಲು, 2 ಲಕ್ಷದ ನೆಕ್ಲೆಸ್ ತಂದಿದ್ದೀರಲ್ವಾ, ಆ ಪ್ರೀತಿನ ವಾಪಸ್ ಕೊಡೋಣ ಅಂತ ಅಂದ್ರೆ ನೀವು ಹೋಗ್ತೀನಿ ಅಂತಿದ್ದೀರಾ.
ನನ್ ಗಂಡ ಫಿಟ್ಟಿಂಗ್ ಮಾಸ್ಟರ್, ಎಲ್ಲ ಅವ್ರ ಅಮ್ಮನ್ ತರಾನೇ. ವಲ್ಲಭಾ, ಅದ್ಕೆ ಹೇಳಿದ್ರಲ್ಲಿ ತಪ್ಪೇನಿದೆ? ನಿನೀಗ ಒಬ್ಬರ ಪರವಾಗಿ ಮಾತಾಡಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗೋದು ಗ್ಯಾರಂಟಿ. ನಿಮ್ ಇಷ್ಟ, ನಿಮ್ ಸಮಸ್ಯೆಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ವಲ್ಲಭಾವ, ಯಾಕೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಅಮ್ಮ ಊರಲ್ಲಿ ನಡೀತಿರೋ ಮದ್ವೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಓಕೆ ಓಕೆ, ಕ್ಯಾರಿ ಆನ್ ಆಂಟಿ. ವಿಕ್ರಾಂತ್ ಅವರೇ, ಬಸ್ ಹತ್ತಿ ಬರ್ತೀರಾ? ಆಯ್ತು. ಅದಕ್ಕೆ ನಿಮ್ಗೆ ಯಾಕೆ ಕಳಿ ಅಂದ್ರೆ ಶ್ರಮ? ಇದ್ರಲ್ಲಿ ಕಷ್ಟ ಏನಿಲ್ಲ ಅಮ್ಮ, ಅದವ್ರ ಕರ್ತವ್ಯ. ನೆಕ್ಲೆಸ್ ಕೊಡ್ತಿದ್ ಹಾಗೆ ತಾಯಿ ಮೇಲೆ ಪ್ರೀತಿ ಉಕ್ಕಿ ಬರ್ತಾ ಇದೆ ಸುಮ್ಮಿಗೆ. ನೀವೇನೇ ಅನ್ಕೊಂಡ್ರು ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಬಿಟ್ಮೇಲೆ ಮತ್ತೆ ನೀವು ಒಂಟಿಯಾಗಿ ಬರಬೇಕು. ಒಂಟಿಯಾಗಿರೋದು ಅಭ್ಯಾಸ ಆಗಿದೆ ಅತ್ತೆ, ಪರವಾಗಿಲ್ಲ ಬನ್ನಿ. ಕುಡಿದ ಬನ್ನಿ, ನಾನು ಹೋಗಿ ಬರ್ತೀನಿ. ಬನ್ನಿ ಅತ್ತೆ. ಮಾತೆ, ಇಲ್ಲಿ ಇಲ್ಲಿ ಪ್ರಸಾದ ತಗೊಳ್ಳಿ. ಎಲ್ಲಿದು ನಂದಿಶಾ? ಶ್ಯಾಮಲಮ್ಮ ತಗೊಂಡ್ಬಂದಿದ್ದು ಅನ್ಸುತ್ತೆ, ತಿಂಡಿ ತಿನಿಸುಗಳ ಮಧ್ಯದಲ್ಲಿ ಇತ್ತು, ಅದಕ್ಕೆ ತಗೊಂಡ್ ಬಂದು ಎಲ್ರಿಗೂ ಹಂಚ್ತಾ ಇದ್ದೀನಿ. ನಂದೀಶನ್ ಬುದ್ಧಿ ಬದಲಾಗಿದೆ, ಇಲ್ಲಾಂದಿದ್ರೆ ಇಷ್ಟೊದ್ಗಾಗ್ಲೇ ಎಲ್ಲಾ ಖಾಲಿ ಮಾಡಿರೋನು. ನಮ್ಗೂ ಸ್ವಲ್ಪ ಕೊಡಪ್ಪ. ಏ, ತಿನ್ಲಿಲ್ಲ ಅಂದ್ರೆ ಸತ್ತೋಗ್ತೀಯಾ? ದೇವ್ರ ಪ್ರಸಾದ ಅಲ್ವಾ ಅಂತ ಕೇಳ್ದೆ ಮಾಮ್. ಮೊದ್ಲೇ ಕೊಟ್ರೆ ತಗೋಬೇಕು, ಕೊನೆಯಲ್ಲಿ ಮಿಕ್ಕಿದ್ದನ್ನ ತಿನ್ನೋಕೆ ಯಾಕೆ ಕೈ ಚಾಚ್ತೀಯಾ? ದೇವ್ರ ಪ್ರಸಾದನ ಸ್ವಲ್ಪ ತಿಂದ್ರು ಸಾಕು ಅತ್ತೆ. ನಂದಿಶಾ, ಇನ್ನೊಂಚೂರು ಇದೆಯಾ? ನೋಡ್ತಾ ಇದ್ದೀನಪ್ಪ. ಪ್ರಸಾದ ತೆಗಿತಾನೆ ಅಂದ್ರೆ ಪೇಪರ್ ತೆಗಿತಾ ಇದ್ದಾನಲ್ಲ. ಅದ್ರಲ್ಲಿ ಯಾವ ಪೇಪರ್ ಇರುತ್ತೆ? ಇಲ್ಲಿ ಕೊಡು ಕೊಡು. ಹಾಂ.
ಕಾದು